ಸ್ನೇಹಿತರು ಎಲ್ಲರಿಗೂ ನಮಸ್ತೆ. ದಿಸ್ ಇಸ್ ನೂರ್ ಫ್ರಮ್ ನೂರ್ ಕಾರ್ಕೇರ್ ಟಿಪ್ ಟೂರ್ ಅಂಡ್ ದಿಸ್ ಇಸ್ ದ ಸೆಕೆಂಡ್ ವಿಡಿಯೋ ಆಫ್ ದಿಸ್ ಸೇರಾ. ಟೊಯೋಟಾ ಸೇರಾ ಏನಿದೆ ಇವ್ರದ್ದು ಫಸ್ಟ್ ವಿಡಿಯೋ ನೀವು ನೋಡಿದ್ರಿ. ಗಾಡಿನಲ್ಲಿ ಏನ್ ಕೆಲಸ ಇದೆ, ಏನ್ ಮಾಡ್ತಾ ಇದೀವಿ, ಕಲರ್ ಯಾವ್ದಾಗ್ತಾ ಇದೆ, ಏನ್ ಕಂಡೀಷನ್ ಅಲ್ಲಿ ವೆಹಿಕಲ್ ಬಂದಿತ್ತು, ನೆಕ್ಸ್ಟ್ ಏನ್ ಆಗ್ತಾ ಇದೆ ಅಂತ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಫಸ್ಟ್ ವಿಡಿಯೋನಲ್ಲಿ ಕೊಟ್ಟಿದ್ದೆ. ಇದು ಸೆಕೆಂಡ್ ವಿಡಿಯೋ. ಇದೇನು ಅಂದ್ರೆ ಏನೇನ್ ಗಾಡಿ ವೆಹಿಕಲ್ ಏನೇನ್ ಕೆಲಸ ಆಗ್ತಾ ಇರುತ್ತೆ ಅದನ್ನ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಸೊ ಆ ಅಪ್ಡೇಟ್ಗೋಸ್ಕರ ಇದು ವಿಡಿಯೋ ಮಾಡ್ತಾ ಇರೋದು. ಗಾಡಿ ಈಗ ಸದ್ಯಕ್ಕೆ ಕೆಲಸ ಶುರುವಾಗಿ 4 ದಿವಸ ಆಗಿದೆ. ಎರಡೂ ಸೈಡು ಪುಟ್ಟಿ ವರ್ಕ್, ಏನ್ ಬಾಡಿ ಫಿಲ್ಲರ್ ವರ್ಕ್ ಏನಿದೆ ಕಂಪ್ಲೀಟ್ ಆಗಿದೆ. ಇನ್ನ ಒಂದು 3-4 ಡೇಸ್ ಅಲ್ಲಿ ಬಾಡಿ ಫಿಲ್ಲರ್ ವರ್ಕ್ ಕಂಪ್ಲೀಟ್ ಫೈನಲ್ ಆಗುತ್ತೆ. ಅದಾದ ನಂತರ ಪೇಂಟಿಂದ ಏನಿರುತ್ತೆ ಕೆಲಸ ಶುರು ಆಗುತ್ತೆ. ಇದೆಲ್ಲ ಬೇಸ್ ವರ್ಕ್. ಇದು ಪ್ಲಸ್ ಗಾಡಿ ಎಲ್ಲ ಬಿಚ್ಚಿ ಆಗಿದೆ, ಎಲ್ಲ ಡಿಸ್ಮೆಂಟಲ್ ಮಾಡಿ ಆಗಿದೆ. ಮ್ಯಾಕ್ಸಿಮಮ್ ಏನೇನಿತ್ತು, ಏನೇನು ಅವಶ್ಯಕತೆ ಇತ್ತು ಸದ್ಯಕ್ಕೆ ಅಷ್ಟನ್ನೆಲ್ಲ ಡಿಸ್ಮೆಂಟಲ್ ಮಾಡಿ ಆಗಿದೆ. ನೆಕ್ಸ್ಟ್ ಏನೇನು ಬೇಕು ಕೆಲಸ ಮಾಡ್ತಾ ಮಾಡ್ತಾ ಯಾವ ಪಾರ್ಟ್ನ ಬಿಚ್ಚಬೇಕಾಗುತ್ತೆ ಅದನ್ನೆಲ್ಲ ಬಿಚ್ತೀವಿ. ಸೊ ಇವೆರಡು ಗ್ಲಾಸ್ ಬಿಚ್ಚಬೇಕಾಗುತ್ತೆ. ಮೇ ಬಿ ಎರಡು ಫಿಕ್ಸ್ ಬರುತ್ತೆ, ಇದು ಗ್ಲಾಸು ಸಿಲೆಂಟಲ್ಲಿ ಫಿಕ್ಸ್ ಆಗಿರುತ್ತೆ. ಈ ಎರಡು ಗ್ಲಾಸ್ನ ಬಿಚ್ಚಬೇಕಾಗುತ್ತೆ. ಸದ್ಯಕ್ಕೆ ಅವಶ್ಯಕತೆ ಇರೋದನ್ನೆಲ್ಲ ತೆಗ್ದಿದ್ದೀವಿ. ಮೇನ್ ಫ್ರಂಟ್ ಗ್ಲಾಸ್ ಕೂಡ ಡಿಸ್ಮೆಂಟಲ್ ಮಾಡಿ ಆಗಿದೆ. ಫ್ರಂಟ್ ಗ್ಲಾಸ್ ವಿಚಾರ ಏನು ಕೇಳಿದೆ ಅಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಇದೆ. ಫ್ರಂಟ್ ಗ್ಲಾಸ್ ಹತ್ತತ್ರ ನಿಮಗೆ 40,000 ಇದೆ ಗ್ಲಾಸ್. ಈ ಫ್ರಂಟ್ ಗ್ಲಾಸ್ಗೋಸ್ಕರ ಕಸ್ಟಮರು ಹತ್ತತ್ರ 2-2.5 ತಿಂಗಳು ವೆಯ್ಟ್ ಮಾಡಿ ಲಾಸ್ಟಿಗೆ ಎಲ್ಲೋ ಒಂದು ಕಡೆ ಸಿಕ್ತು ಹಾಕ್ಸಿದ್ದಾರೆ. ಸೊ ಅವರು ಹೇಳಿದ ಅದೇನೆ, ಯಾವುದೇ ಕಾರಣಕ್ಕೂ ಗ್ಲಾಸ್ ಬಿಚ್ಚಬೇಡಿ, ಎಷ್ಟಾಗುತ್ತೆ ಅಷ್ಟು ಟೇಪಿಂಗ್ ಮಾಡಿಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ದು. ಇದನ್ನು ನಾನು ಪರ್ಸ್ನಲ್ ರಿಸ್ಕ್ ತೊಗೊಂಡು ಡ್ಯೂಟಿ ಮಾಡಿ ತೆಗ್ದಿದ್ದೀನಿ. ಜೋಪಾನವಾಗಿ ತೆಗ್ದಿಟ್ಟಿದ್ದೀವಿ, ನೋ ಪ್ರಾಬ್ಲಮ್. ಮತ್ತೆ ಎಲ್ಲ ಕೆಲಸ ಆದಮೇಲೆ ಮತ್ತೆ ಫಿಕ್ಸ್ ಮಾಡ್ತೀವಿ. ಸೊ ಇದು ಇದ್ರದ್ದು ಅಪ್ಡೇಟ್. ಈಗ ನಿಮಗೆ ಗಾಡಿದು ಒಂದು ವಾಕ್ ಅರೌಂಡ್ ತೋರಿಸ್ತೀನಿ, ಏನು ಕೆಲಸ ಆಗಿದೆ ಅಂತ, ಏನು ಕಂಡೀಷನ್ ಇದೆ ಅಂತ. ಓಕೆ ನೋಡಿ ಏನೇನು ಕೆಲಸ ಆಗಿದೆ. ಇದು ಬೇಸ್ ವರ್ಕ್ ನಡೀತಾ ಇರೋದು, ಪುಟ್ಟಿ ವರ್ಕ್ ಅಂತ ಏನು ಹೇಳ್ತೀವಿ. ಈ ಕೆಲಸ ನಡೀತಾ ಇದೆ ಸದ್ಯಕ್ಕೆ. ಎರಡು ಸೈಡ್ ಕಂಪ್ಲೀಟ್ ಆಗಿದೆ. ಲೈನ್ಸ್ ನೋಡಿ, ಇದು ಮೇನ್ ವರ್ಕ್. ಇದು ಇದೇನು ಲೈನ್ ಇದೆ, ಯಾವ ಲೈನ್ ಕೂಡ ಇರಲಿಲ್ಲ. ಇದನ್ನು ಮತ್ತೆ ನಾವು ಹೊಸದಾಗಿ ಮಾಡಬೇಕಾಗುತ್ತೆ. ಈ ಥರ ಕೆಲಸ ಆಗ್ತಾ ಇದೆ. ಈ ಸೈಡ್ ಕಂಪ್ಲೀಟ್ ಆಗಿದೆ, ಬ್ಯಾಕ್ ಶೇಪು ಆಗಿದೆ. ಇನ್ನು ಫೈನಲ್ ಅಲ್ಲ ಇದು, ಇದರಲ್ಲಿ ಇನ್ನೂ ಚಿಕ್ಕ ಪುಟ್ಟ ಸ್ಪಾಟ್ ಚೆಕ್ ಮಾಡೋದಿರುತ್ತೆ. ರಫ್ ವರ್ಕ್ ಅಂತ ಹೇಳ್ಬೋದು. ರಫ್ ವರ್ಕ್ ಏನು ಬೇಕಿತ್ತು ಎಲ್ಲ ಫೈನಲ್ ಮಾಡಿದ್ದೀವಿ. ಇನ್ನು ಸ್ಪಾಟ್ ವರ್ಕ್ ತುಂಬ ಇರುತ್ತೆ. ಸ್ಪಾಟ್ ಮೀನ್ಸು ನೀವು ಇಲ್ಲಿ ನೋಡ್ಬೋದು ನೋಡಿ, ಇದು ಇದಕ್ಕೆ ಸ್ಪಾಟ್ ವರ್ಕ್ ಅಂತ ಹೇಳ್ತೀವಿ. ಇದನ್ನೆಲ್ಲ ನೋಡಬೇಕಾಗುತ್ತೆ ನೆಕ್ಸ್ಟ್ ನಾವು ನೋಡಿ. ಗ್ಲಾಸು ಏನು ಬಿಚ್ಚಿದ್ದು ವಿಚಾರ ಅಂದರೆ, ಗ್ಲಾಸಿನ ವಿಚಾರನೇ ಈ ಗಾಡಿನಲ್ಲಿ ಹೈಲಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಇಲ್ಲಿ ಗ್ಲಾಸಿಂದ ಏನು ಫ್ರೇಮ್ ಬರುತ್ತೆ, ಚಾನಲ್ ಅಂತ ಹೇಳ್ತೀವಿ ಕೆಲವರು, ಫ್ರೇಮ್ ಅಂತೀವಿ. ಈ ಫ್ರೇಮಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ಸೊ ಗ್ಲಾಸ್ ತೆಗ್ದಿರೋದು. ಓಕೆ ನೋಡಿ ಇಲ್ಲಿ ಇಷ್ಟೆಲ್ಲ ಕೆಲಸ ಆಗಿದೆ. ರೈಟ್ ಸೈಡು ಆಗಿದೆ, ಲೆಫ್ಟ್ ಸೈಡು ಆಗಿದೆ, ಬ್ಯಾಕ್ ಶೇಪ್ ಏನಿದೆ ಬ್ಯಾಕ್ ಶೇಪು ಆಗಿದೆ, ಬಾನೆಟು ಆಗಿದೆ. ಬಟ್ ಇದರಲ್ಲೂ ಸ್ಪಾಟ್ ವರ್ಕ್ ಆಗಿಲ್ಲ, ಸುಮ್ಮನೆ ಒಂದು ಪ್ರೈಮರ್ ಹೊಡೆದ್ಬಿಟ್ಟಿದ್ದಾರೆ. ನೋಡಿ ಸ್ಪಾಟ್ ವರ್ಕ್ ಅಂದರೆ ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ಇದು ಸ್ಪಾಟ್ ವರ್ಕ್. ಇದನ್ನೆಲ್ಲ ಬಾಡಿ ಫಿಲ್ಲರ್ ಕೆಲಸ ಆದಮೇಲೆ ಸ್ಪಾಟ್ ವರ್ಕ್ನ ಅಟೆಂಡ್ ಮಾಡ್ತೀವಿ. ಇನ್ನು ಫ್ರಂಟ್ ಬಂಪರ್ ಬ್ಯಾಲೆನ್ಸ್ ಇದೆ, ರಿಯರ್ ಬಂಪರ್ ಬ್ಯಾಲೆನ್ಸ್ ಇದೆ. ಇಷ್ಟೆಲ್ಲ ಕೆಲಸ ಬ್ಯಾಲೆನ್ಸ್ ಇದೆ. 3-4 ದಿವಸದಲ್ಲಿ ಆಗುತ್ತೆ, ಬೇಸ್ ಎಲ್ಲ ರಫ್ ಕೆಲಸ ಎಲ್ಲ ಮುಗಿಯುತ್ತೆ. ಅದಾದ್ಮೇಲೆ ಸ್ಪಾಟ್ ವರ್ಕ್ ಚೆಕ್ ಮಾಡಿ ಮೇ ಬಿ 3-4 ಡೇಸಲ್ಲಿ ಕಂಪ್ಲೀಟ್ ಆಗಿಬಿಟ್ರೆ ಆಮೇಲೆ ಒಂದು 3 ಡೇಸಲ್ಲಿ ಪೇಂಟ್ ಮುಗಿಯುತ್ತೆ. ಮತ್ತೆ ಇದು ಅಲಾಯ್ಸ್ ಕೂಡ ಇದು ಹಾಕ್ಸಿರೋದು ಆಫ್ಟರ್ ಮಾರ್ಕೆಟು. ಈ ಗಾಡಿಗೆ ತುಂಬಾ ಸೂಟಬಲ್ ಇದೆ ಈ ಗಾಡಿಗೆ.
ತುಂಬ ಸೂಟಬಲ್ ಇದೆ. ಅಲ್ಟಿಮೇಟ್ ಆಗಿ ಬರುತ್ತೆ ಗಾಡಿ ಕೊನೆವರೆಗೂ ನೋಡಿ, ವಿಡಿಯೋ ಕೊನೆವರೆಗೂ ಕಂಪ್ಲೀಟ್ ನೋಡಿ, ಏನು ರಿಸಲ್ಟ್ಸ್ ಬರುತ್ತೆ ನೋಡೋಣ. ಓಕೆ, ಥ್ಯಾಂಕ್ ಯು.